ನಮ್ಮೊಂದಿಗೆ ನಟಿ ಭಾವನ ಅವರು ಇದ್ದಾರೆ ಮೇಡಂ ಇವತ್ತು ಈ ಕಚೇರಿ ಕಾಂಗ್ರೆಸ್ ಭವನಕ್ಕೆ ಬಂದಾಗ ಕೆಲವೊಂದಿಷ್ಟು ಕಾರ್ಯಕರ್ತರು ನಿಮ್ಮ ವಿರುದ್ಧ ಅಸಮಾಧಾನ ಮೊನ್ನೆ ಒಂದು ಪಾರ್ಟಿಯಲ್ಲಿದ್ದರು ಇವತ್ತು ಒಂದು ಪಾರ್ಟಿಯಲ್ಲಿದ್ದರು ಈಗ ಕಾಂಗ್ರೆಸ್ ನೆನಪಾಯ್ತನೋ ಅಂತ ಒಂದಿಷ್ಟು ಆಕ್ರೋಶ ಅಥವಾ ಅಸಮಾಧಾನ ಹೊರಹಾಕಿದ್ರು ಏನಾಯ್ತು ಮೇಡಂಗೆ ನಿಜ ತುಂಬ ಸಹಜ ಅದು ಆ ರೀತಿಯ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದು ಸಹಜವಾದೇನೆ ಆ್ಯಂಡ್ ಗುಡ್ ಯಾಕಂದರೆ ಅದಕ್ಕೋಸ್ಕರ ನಾನು ಇವತ್ತಿಲ್ಲಿ ಮತ್ತಿನ್ನೊಮ್ಮೆ ನಾನು ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಬಂದು ನಾನು ಹೇಳಲಿಕ್ಕಾಯಿತು ನಾನು ಇವಾಗ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ಅಂತ ಹೇಳುವಂಥ ಅವಕಾಶ ನನಗೆ ಸಿಕ್ತು ಸೊ ಐ ವಿಲ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ದಟ್ ವುಮನ್ ಬಿ ಜೆ ಪಿಯಲ್ಲಿದ್ದಾರೆ ಕಾಂಗ್ರೆಸ್ ಮೆಂಬರ್ ಕೂಡ ಆಗಿಲ್ಲ ಆ ರೀತಿಯಾಗಿ ಮಾತುಗಳು ಕೂಡ ಯಾಕೆ ಅಧಿಕಾರಕ್ಕೆ ಮಾತ್ರ ಬರ್ತಾರೆ ಇಲ್ಲದಿದ್ದರೆ ಕಾರ್ಯಕರ್ತ ದುಡಿಬೇಕು ಅಂತೇಳಿ ಒಂದಿಷ್ಟು ಜನ ಇಲ್ಲಿ ಹಿಂದೆ ಮಾತಾಡ್ತಿದ್ರು ಈ ಬಗ್ಗೆ ಏನು ಹೇಳ್ತೀರಿ ಈ ಮುಂಚೆ ನಾನು ಕಾಂಗ್ರೆಸ್ಸಲ್ಲಿ ಇರಬೇಕಾದ್ರೂ ನಾನು ಯಾವತ್ತೂ ಅಧಿಕಾರ ನನಗೆ ಬಂದ ಕೂಡಲೇ ಏನು ಸಿಗಲಿಲ್ಲ ಅಥವಾ ನಾನು ಅಧಿಕಾರವನ್ನು ಇಟ್ಕೊಂಡು ನಾನು ಮುಂದೆ ಇಟ್ಕೊಂಡು ನಾನು ಯಾವತ್ತೂ ಬಂದು ಪಕ್ಷದಲ್ಲಿ ಸೇರಲಿಲ್ಲ ನಾನು ಪ್ರತಿಯೊಬ್ಬ ಕಾರ್ಯಕರ್ತೆ ಅಂತಾನೆ ನಾನು ಸಹ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಾರ್ಯಕರ್ತೆಯಾಗಿ ನಾನು ಕೆಲಸ ಮಾಡಿ ಗ್ರಾಸ್ ರೂಟ್ ಲೆವೆಲಲ್ಲಿ ಆ ರೀತಿಯಾಗಿ ನಾನು ಬೆಳೆದು ಬಂದಿದ್ದೆ ವಿನಃ ಬಿಕಾಸ್ ಇಟ್ ಈಸ್ ಮೈ ಇಂಟ್ರೆಸ್ಟ್ ಈಗಲೂ ಸಹ ಆ ರೀತಿಯ ಒಂದು ಸ್ಥಾನಮಾನವನ್ನು ನಾನು ಗಳಿಸಬೇಕು ಅನ್ನೋ ಅಂಥದ್ದು ನನಗೆ ತುಂಬ ನಿರೀಕ್ಷೆಗಳಾಗಲಿ ಮಹಾದೊಡ್ಡ ಅಪೇಕ್ಷೆಗಳನ್ನ ಇಟ್ಕೊಂಡು ನಾನು ಬಂದಿದ್ದಲ್ಲ ನನಗೆ ನನ್ನ ತಪ್ಪಿನ ಅರಿವಾಗಿ ನನ್ನ ತಪ್ಪೇನಪ್ಪ ಅಂತ ಹೇಳಿದ್ರೆ ಒಂದ್ಸತಿ ನಾನು ಅದೇ ಹೇಳ್ತಾ ಇದ್ದೆ ಸಮ್ಟೈಮ್ಸ್ ಯು ಆರ್ ಜಸ್ಟ್ ಯು ಆರ್ ಬ್ಲೈಂಡ್ ನಾವು ಒಂದ್ಸತಿ ಒಂದೇ ಕಡೆ ನೋಡ್ಕೊಂಡು ಹೋಗ್ತಿರ್ತೀವಿ ನಮಗೆ ಗೊತ್ತಾಗಲ್ಲ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಅಂತ ಅಕ್ಕಪಕ್ಕದಲ್ಲಿರಲಿ ನನ್ನ ಒಳಗೆ ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗಿರಲ್ಲ ಒಂದೊಂದ್ಸತಿ ಸೊ ಯು ಆರ್ ಸೋ ಕಮಿಟೆಡ್ ಟು ಅದರ್ ಥಿಂಗ್ಸ್ ಆ್ಯಂಡ್ ಯುವರ್ ಲೈಫ್ ನನ್ನ ಒಳಗೆ ಏನಾಗ್ತಿತ್ತು ನನ್ನ ಒಳಗಿನ ಬದಲಾವಣೆಗಳೇನು ನನ್ನ ಒಳಗಿನ ಬದಲಾವಣೆಗಳು ಯಾವ ಥರದ್ದು ಆಗಬೇಕು ಅನ್ನೋಂತ ಒಂದು ಯೋಚನೆ ಮಾಡೋ ಸಮಯನೂ ನನಗೆ ಆಗ ಸಿಕ್ಕಿರಲಿಲ್ಲ ಸೊ ಐ ಥಿಂಕ್ ಇಟ್ ವಾಸ್ ರಿಯಲಿ ನೀಡೆಡ್ ಫಾರ್ ಮೀ ಪರ್ಸ್ನಲಿ ದಟ್ ಐ ಕುಡ್ ರಿಯಲೈಸ್ ಇದು ನನಗೆ ಬೇಕು ಈ ರೀತಿಯ ಒಂದು ಸ್ಪೇಸ್ ನನಗೆ ಬೇಕಿತ್ತು ಆ್ಯಂಡ್ ಐ ಕುಡ್ ರಿಯಲೈಸ್ ದಿಸ್ ಇಸ್ ನಾಟ್ ವಾಟ್ ಐ ಆಮ್ ಆ್ಯಸ್ ಅ ಪರ್ಸನ್ ಬಿ ಜೆ ಪಿಯ ಪಕ್ಷದ ಸಿದ್ಧಾಂತಗಳೇನಿದೆ ಆ ಸಿದ್ಧಾಂತಕ್ಕೆ ಸರಿಯುವಂತಹ ಹೊಂದುವಂತಹ ನನ್ನ ನಿಲುವು ಇದಿಲ್ಲ ಏನು ಪರ್ಸನಾಲಿಟಿ ಇಲ್ಲ ಅನ್ನೋಂಥದ್ದು ನನಗೆ ಅರ್ಥ ಆಯಿತು ಪವನ್ ಅವರು ಒಂದು ಆಧ್ಯಾತ್ಮ ಕಡೆ ಒಲವು ಇದೆ ಒಲವು ಹೊಂದಿರ್ತಾರೆ ಒಂದು ಆಸಕ್ತಿ ಇದೆ ಅಂತೇಳಿ ಒಂದು ಚರ್ಚೆಗಳಾಗ್ತಾ ಇದೆ ಹೌದಾ ಆಧ್ಯಾತ್ಮ ನಾನು ಯಾವಾಗಲೂ ಇಟ್ಕೊಂಡಿದ್ದೀನಿ ಅದನ್ನು ಜೊತೆ ಜೊತೆಯಲ್ಲೇ ಇಟ್ಕೊಂಡಿದ್ದೀನಿ ಆ್ಯಂಡ್ ಐ ಆಲ್ಸೋ ಫೀಲ್ ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನು ಒಂದು ಕಾರಣಕ್ಕಾಗಿ ನಾವಿಲ್ಲಿ ಜನ್ಮ ತಾಳಿರ್ತೀವಿ ಒಂದು ಕಾರಣಕ್ಕಾಗಿ ನಾವಿಲ್ಲಿ ಹುಟ್ಟಿರ್ತೀವಿ ಆ ಕಾರಣ ಏನೋ ಇರಬಹುದು ಒಂದಷ್ಟು ಜನಕ್ಕೆ ನಾನು ಸಹಾಯ ಮಾಡೋದಿರಬೇಕು ಇವತ್ತು ನಾನು ಕಲೆಯಲ್ಲಿ ನಾನು ಮುಂದೆ ಹೋಗೋದೇ ಕಾರ್ಯ ಏನೋ ಒಂದು ಕಾರಣ ಇರಬಹುದು ಬಟ್ ದೆನ್ ದ ಹೋಲ್ ಐಡಿಯಾ ಇಸ್ ಟು ಲಿವ್ ಆಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಬಿ ಹೆಲ್ಪ್ಫುಲ್ ಟು ಅದರ್ಸ್ ಬಟ್ ಅದನ್ನು ನಾವು ದಿನ 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 ಅದನ್ನು ತಪಸ್ ಮಾಡ್ತಾ ಹೇಳ್ತಾ ಇರ್ಬೇಕು ನಮ್ಗೆ ನಾವು ರಿಮೈಂಡ್ ಮಾಡ್ತಾ ಇರ್ಬೇಕು ಯಾಕಂದರೆ ಮನುಷ್ಯ ಸಹಜವಾಗಿ ವಿ ಆರ್ ಟು ಸೆಲ್ಫಿಶ್ ಯಾವಾಗಲೂ ನಾವು ಸ್ವಾರ್ಥತೆಯಿಂದ ನಾವು ಯೋಚನೆ ಮಾಡ್ತಿರ್ತೀವಿ ಸೊ ನಾನು ಇನ್ನೊಬ್ರಿಗಾಗಿ ಬದುಕಬೇಕು ನಾನು ಇನ್ನೊಬ್ಬರಿಗೂ ಸಹಾಯ ಮಾಡಬೇಕು ಅನ್ನೋವಂಥದ್ದು ವಿ ಹ್ಯಾವ್ ಟು ಆಲ್ವೇಸ್ ರಿಮೈಂಡ್ ಅವರ್ ಸೆಲ್ಫ್ ದಟ್ ಈಸ್ ವೆನ್ ವಿ ಬಿಕಮ್ ವಾಟ್ ವಿ ವಿಲ್ ಬಿ ಸಮ್ ಟೈಮ್ ಕಾಂಗ್ರೆಸ್ ಪಕ್ಷದಲ್ಲಿ ಉಮಾಶ್ರೀ ಅವರು ಸಚಿವ ಆದರು ಜೈಮಾಲ್ ಅವರಿಗೆ ದೊಡ್ಡ ದೊಡ್ಡ ಹುದ್ದೆಗಳು ಸಿಕ್ತು ಆದರೆ ಭಾವನ್ ಅವರು ಅಷ್ಟು ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಪ್ರಭಾವ ಬೀರ್ಲಿಕ್ಕೆ ಆಗಿಲ್ಲ ಪಾರ್ಟಿಯಲ್ಲಿ ಅಂತೇಳಿ ಇದ್ರ ಒಪ್ಕೊಳ್ತೀರಾ ಅಥವಾ ಏನು ಸಮಸ್ಯೆ ಆಯಿತು ಅಂತ ನನಗೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತ ಹೇಳಿದ್ರೆ ಉಮಾಶ್ರೀ ಮೇಡಮ್ ಅವರೇ ನನ್ನನ್ನು ಕರೆದು ಪರಮೇಶ್ವರ್ ಸರ್ ಆಗಿನ ಅಧ್ಯಕ್ಷರಿದ್ದಂತಹ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ನನ್ನನ್ನು ಪರಿಚಯ ಮಾಡಿಸಿ ಅಫ್ಕೋರ್ಸ್ ಐ ಹ್ಯಾಡ್ ನೋನ್ ಎವ್ರಿಬಡಿ ಬಟ್ ಒಂದು ಅಫಿಷಿಯಲಿ ಪರಿಚಯ ಮಾಡಿಸುವಂತಹ ಕೆಲಸ ಮಾಡಿದ್ದು ಉಮಾಶ್ರೀ ಮೇಡಮ್ ಅವರೇ ಮಾಡಿದ್ದು ಅದ್ರ ಜೊತೆಯಲ್ಲಿ ಬೈ ದ ಟೈಮ್ ಶೀ ಇನ್ವೈಟೆಡ್ ಮಿ ಟು ದ ಪಾರ್ಟಿ ಶಿ ವಾಸ್ ಆಲ್ರೆಡಿ 20 ಇಯರ್ಸ್ ಓಲ್ಡ್ ಇನ್ ದ ಪಾರ್ಟಿ 20 ವರ್ಷ ಅವರು ಸತತವಾಗಿ ದುಡಿದಿದ್ರು ಪಕ್ಷಕ್ಕಾಗಿ ಅಫ್ಕೋರ್ಸ್ ಜಯಮಲ ಮ್ಯಾಮ್ ಅವರ ಅಸೋಸಿಯೇಷನ್ ಗೋಸ್ ವೆರಿ ಲಾಂಗ್ ಬ್ಯಾಕ್ ಆ ಥರ ನಾನು ನೋಡಿದ್ರೆ ಐ ವಾಸ್ ಜಸ್ಟ್ ಅ ಸ್ಮಾಲ್ ಕಿಡ್ ರಾಜಕೀಯ ಅನುಭವ ಯಾವುದೇ ರೀತಿಯ ಅನುಭವ ಇಲ್ಲದೆ ನನ್ನನ್ನು ಅವ್ರು ಏನು ಎಷ್ಟು ವರ್ಷ ಅಬ್ಸರ್ವ್ ಮಾಡಿದರು ನನ್ನನ್ನು ಸೆಟಲ್ ಆಗಲಿ ಸಾಕಷ್ಟು ವರ್ಷದ ನಮ್ಮ ಏನು ಬಾಂಧವ್ಯ ಇತ್ತು ನನ್ನ ಮತ್ತು ಉಮಾಶ್ರೀ ಮೇಡಮ್ ಅವರ ಬಾಂಧವ್ಯ ಆ ಇದ್ರ ಮೇಲೆ ಶೀ ರಿಯಲಿ ಸೆಟ್ ಭಾವನಾ ಯು ಹ್ಯಾವ್ ದಿಸ್ ನೇಚರ್ ದಿಸ್ ಇಸ್ ಒನ್ ಪ್ಲಾಟ್ಫಾರ್ಮ್ ದಿಸ್ ವಿಲ್ ಅಲೌ ಯು ಟು ಹೆಲ್ಪ್ ಸೋ ಮೆನಿ ಅದರ್ ಪೀಪಲ್ ಸೊ ಪ್ಲೀಸ್ ಡೋ ಕಮ್ ಅಂತ ಇಟ್ ವಾಸ್ ಹರ್ ಆ್ಯಕ್ಚುಲಿ ಎನ್ಕರೇಜ್ ಮಾಡಿದ್ದು ಉತ್ತೇಜನ ಕೊಟ್ಟಿದ್ದಂತ ಹೇಳಿದ್ರೆ ಉಮಾಶ್ರೀ ಮೇಡಮ್ ನನಗೆ ಮುಂದಿನ ಕಾರ್ಯತಂತ್ರ ಮ್ಯಾಮ್ ಯಾಕೆ ಮುಂದೆ ಏನು ಒಂದು 10 ವರ್ಷ ಮುಂದೆ ಪ್ಲ್ಯಾನು ಅಥವಾ ಏನು ಏನು ಮಾಡೋದು ಪಾರ್ಟಿ ಅಲ್ಲ ಅಥವಾ ಬೇರೆ ರಾಜಕೀಯದ ನೀವು ಕೇಳ್ತಾ ಇರೋದು ರಾಜಕೀಯದಲ್ಲಿ ನಾನು ಏನು ಇದೇ ಆಗಬೇಕು ಅದೇ ಆಗಬೇಕು ಹೀಗೆ ಇರಬೇಕು ಅಂತ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಆಗಲಿ ನನಗೆ ನಾನೇ ಒಂದು ಬಂಧನಗಳನ್ನು ಅಥವಾ ಚೌಕಟ್ಟನ್ನು ಹಾಕ್ಕೊಂಡು ನಾನು ಬಂದಿಲ್ಲ ಐ ಹ್ಯಾವ್ ರಿಯಲಿ ಕೆಪ್ ಮೈ ಸೆಲ್ಫ್ ವೆರಿ ಓಪನ್ ಫಾರ್ ಇಟ್ ಐ ಹ್ಯಾವ್ ಕೆಪ್ ಮೈ ಮೈಂಡ್ ವೆರಿ ಓಪನ್ ಸೊ
ಯಾವ ರೀತಿ ನನ್ನನ್ನು ಪಕ್ಷ ನಡೆಸ್ಕೊಳ್ತಾ ಹೋಗ್ತಾರೆ ಆ ರೀತಿಯಲ್ಲಿ ನಾನು ನಾವು ಯಾವಾಗಲೂ ಹೆಂಗೆ ಹೇಳ್ತೀವಿ ಕಲಾವಿದರಾಗಿ ಐ ಗೋ ವಿತ್ ಎಂಪ್ಟಿ ಮೈಂಡ್, ಯಾವಾಗಲೂ ಖಾಲಿ ಇರಬೇಕು ತಲೆ ನಾವು ಶೂಟಿಂಗ್ ಹೋಗಬೇಕಾದ್ರೆ. ಆ ರೀತಿ ಒಂದು ಖಾಲಿಯಾಗಿ ನಾನು ಬಂದಿದ್ದೀನಿ ಅಂದರೆ ಎಷ್ಟು ನನ್ನಲ್ಲಿ ಅವರು ತುಂಬ್ತಾ ಹೋಗ್ತಾರೋ ಅಷ್ಟು ನಾನು ನನ್ನ ಇದರಲ್ಲಿ ತೋರಿಸ್ಬೋದು ಅಂತ ಪರ್ಫಾರ್ಮೆನ್ಸ್ಗಳಲ್ಲಿ. ಮುಂದೆ ಸಿನಿಮಾ ಐ ವಿಲ್ ನೆವರ್ ಲಿವ್, ಸಿನಿಮಾ ಇಸ್ ಪಾರ್ಟ್ ಆಫ್ ಮೀ, ಐ ಆಮ್ ಪಾರ್ಟ್ ಆಫ್ ಸಿನಿಮಾ. ಕಲೆಯನ್ನು ಬಿಟ್ಟು ನನಗೊಂದು ರೀತಿ ಉಸಿರಾಡೋಕ್ಕೂ ನನಗೆ ಆಗಲ್ಲ ಅಂತ ಅನ್ಸುತ್ತೆ. ಐ ಆಮ್ ಜಸ್ಟ್ ಇನ್ ಟು ಆರ್ಟ್, ದಟ್ಸ್ ಆಲ್ವೇಸ್ ದೇರ್. ನಾನು ಖಂಡಿತವಾಗ್ಲೂ ನಿರ್ಮಾಣನೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಈ ವರ್ಷ ಅಥವಾ ಮುಂಬರುವ ವರ್ಷಗಳಲ್ಲಿ. ಒಂದು ಎರಡು ಪ್ರಾಜೆಕ್ಟ್ನ ನಾವಾಗಲೇ ಕೈಗೊಂಡಿದ್ದೀವಿ, ಎರಡು ಮೂರು ಸ್ಕ್ರಿಪ್ಟ್ ಆಗಿದೆ. ಐ ರಿಯಲಿ ವಾಂಟ್ ಕಮ್ ಅಪ್. ಥ್ಯಾಂಕ್ ಯು. ಇದಿಷ್ಟು ನಟಿ ಭವನ್ ಅವರ ಮಾತುಗಳು, ಒಂದಿಷ್ಟು ಮನದಾಳದ ಮಾತುಗಳು ಹೇಳ್ಕೊಂಡ್ರು. ಪಕ್ಷದಲ್ಲಿ ಅವರ ಸ್ಥಾನಮಾನಗಳಿರ್ಬೋದು ಅಥವಾ ಮುಂದಿನ ಕಾರ್ಯಯೋಜನೆಗಳು, ಸಿನಿಮಾ ಇರ್ಬೋದು ಅಥವಾ ಇವತ್ತು ಕಾರ್ಯಕರ್ತರೆಲ್ಲರೂ ಕೂಡ ಅವ್ರ ವಿರುದ್ಧ ಅಸಮಾಧಾನ ಹೊರಹಾಕಿರ್ಬೋದು, ಎಲ್ಲರ ಬಗ್ಗೆಯೂ ಕೂಡ ಇವತ್ತು ಅವರು ಮಾತನಾಡಿದೆ ಅಂತ ಹೇಳ್ಬೋದು. ಕ್ಯಾಮರಾಮ್ಯಾನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ, ನೀವು ಅದನ್ನ ಬದಲಾಯಿಸಿ. ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.